ಫ್ಯಾನ್ ಅವ್ರು ಇಲ್ಲಿ
ಮೋದಿ ಸರ್ಗೆ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೂರ್ಯ ಅವರು ಮತ್ತೆ ಸಚಿನ್ ಸರ್ ಅವರಿಗೆ ಎಲ್ರಿಗೂ ಈ ವೇದಿಕೆ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾನವರಲ್ಲಿ ಚಿತ್ರದ ಟ್ರೈಲರ್ ಇವತ್ತು ಲಾಂಚ್ ಆಗ್ತದೆ. ಸಿನಿಮಾ ಇದೇ ತಿಂಗಳು ರಿಲೀಸ್ ಆಗ್ತದೆ, ನೀವೆಲ್ಲರೂ ನೋಡಿ ಹರಸಿ ಹಾರೈಸಿ. ಹಾಗೆ ಲಕ್ಷ್ಮಿ ರುಕ್ಮಿಣಿ ವಸಂತ ಅವರಿದ್ದಾರೆ ಮತ್ತೆ ರೇಷ್ಮಾ ನಾಣಯ ಮೇಡಮ್ ಅವರಿದ್ದಾರೆ. ಎಲ್ರಿಗೂ ಒಳ್ಳೆದಾಗ್ಲಿ. ಈ ವೇದಿಕೆ ಕಲ್ಪಿಸಿಕೊಟ್ಟಂತಹ ನಮ್ಮ ಶಿವು ಸರ್ಗೆ ಎಂಟೈರ್ ಬಾನಗರಳ್ಳಿ ಚಿತ್ರ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಬಾಡಿ ಡಬಲ್ ಏನು ಯೂಸ್ ಮಾಡಲ್ಲ, ನೀನೇ ಆಕ್ಟರ್ ಆಗಿ ಸರ್ಫಿಂಗ್ ಮಾಡಬೇಕು.
ಅವಕಾಶ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ. ಪಾತ್ರದೇಶ ಲೀಲಾ ಅಂತ. ವಾವ್ ನೈಸ್. ಕಾದಂಬರಿ ಅದು ಲೀಲಾ ಅವ್ರಿಗೆ ಆಲ್ ದ ಬೆಸ್ಟ್. ಲೀಲಾ ಅವ್ರು ಎಲ್ಲಿ ಇರಿ? ಲೀಲಾ ಅವರಿದ್ದಾರೆ, ಲೀಲಾ ಅವ್ರ ತಂದೆ ಬಂದಿಲ್ಲ ಅಂತ ಹೇಳ್ಕಲ್ವಾ. ಇವತ್ತಿನ ನಮ್ಮ ಕಾರ್ಯಕ್ರಮದ ಟ್ರೈಲರ್ ಲಾಂಚ್ ಮಾಡೋದ್ರ ಜೊತೆ ಜೊತೆಗೆ ಲೀಲಾ ಅವರ ತಂದೆಯಾಗಿ ಕಾಣಿಸಿಕೊಂಡಿರುವಂತಹ ಇಡೀ ಕರ್ನಾಟಕದ ಜನತೆಗೆ ಇದನ್ನು ಕೇಳಿಸಿ ಅದು ನಾವು ನೀವು ನಾವೆಲ್ಲರೂ ತಲೆ ಕೊಡಿದ್ವಿ. ಅದಾದ ಮತ್ತೆ ಇತ್ತೀಚೆಗೆ ಒಂದು ಸರಿ ಆ ಹಾಡನ್ನ ಹೇಳಿದ್ರು. ಆವಾಗ ನಮ್ಮ ಗುಬ್ಬಿವೀರನ್ ಅವ್ರ ಮೊಮ್ಮಗ ಯಾರೇ ಡೈರೆಕ್ಟ್ ಸ್ವಾಮಿ ಗುಬ್ಬಿವೀರನ್ ಮೊಮ್ಮಗ ಗುಬ್ಬಿವೀರನ್ ಅವ್ರ ಮೊಮ್ಮಗ ರಾಜ್ಕುಮಾರ್ ಮಗ ನೋಡಿ ಎಲ್ಲ ಹೆಂಗ್ ಸೇರ್ಕೊತಾರೆ. ಇಲ್ಲಿ ನಮ್ಮ ಅಡಕಮನಲ್ಲಿ ಕಿಶನ್ ಅವ್ರ ಮಗ ಇವರೆಲ್ಲ ಸೇರ್ಕೊಂಡು ಹೌದು ಇದು ನಮ್ಮ ಕಥೆಗೆ ಬಾಣದಾರಿಯಲ್ಲಿ ತುಂಬ ಸೂಕ್ತವಾದ ಈ ಕಥೆಗೆ ತುಂಬ ಬೇಕಾದ್ರು ಅಂತ ಒಂದು ಅದೇನೋ ಗೊತ್ತಿಲ್ಲ ಅಪ್ಪು ಸಾರು ಆಶೀರ್ವಾದ ಅಂತ ಕಾಣುತ್ತೆ. ಅವರು ಆ ಗುಬ್ಬಿ ನೀರನ್ನು ಅಂದ್ಕೊಳ್ಳೇನೆ ಪ್ರೀತುಗೆ ಇಲ್ಲ 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 ನೀನು ಮಾಡು ಮಾಡು ಅಂತ ಹೇಳಿ ಆಮೇಲೆ ನಿಮಗೆ ಗೊತ್ತು ಏನೇನಾಯಿತು ಅಂತ. ಇದ್ರ ಟೈಟ್ಲು ನಮಗೆ ಸಿಕ್ತು. ಆಮೇಲೆ ನಮ್ಮ ನಿರ್ಮಾಪಕರು ನಮ್ಮ ಸಂತೋಷ್ ಅವರು ಆಮೇಲೆ ನಮ್ಮ ಮಾಸ್ತಿ ಡೈಲಾಗ್ಗಳು ನಾವು ಅಲ್ಲಿ ಕೀನಿಯಾಗಿ ಕೂಡ ಸೆಟ್ ಆಗ್ಬಿಡ್ತಾವೆ ಡೈಲಾಗು ಸೂಪರು. ಆಮೇಲಿಂದ ನಮ್ಮ ಅಭಿಲಾಷ್ ಅವರು ಕ್ಯಾಮ್ರಾಮೆನ್ನು ಒಂಥರ ನಮಗೆ ಇಲ್ಲಿದು ಒಂಥರ ಜರ್ನಿ ಆದರೆ ಗಣೇಶ ಅಲ್ಲಿದು ಕೀನಿಯಾ ಜರ್ನಿ ಇದೆಯಲ್ಲ ಅದು ಸಂಪೂರ್ಣ ಸಂಪೂರ್ಣ ಬೇರೆ ಆಗಿತ್ತು. ಕತೆ ನಂಗಿತ್ತು ನೀವು ಇಲ್ಲಿವರೆಗೂ ಗೋಲ್ಡನ್ ಸ್ಟಾರ್ನ ಒಂದು ರೀತಿ ನೋಡಿದ್ದೀರ ಇದು ದಶಾವತಾರ 11ನೇ ಅವತಾರ ಇದು ಇದು ಇಲ್ಲಿಂದ ಚೇಂಜು ಈ ಸಿನಿಮಾದಿಂದ. ಅಯ್ಯೋ ನಮ್ಮ ಬಂಗಾರ ಹುಡುಗ ಹಿಂಗೂ ಆಗ್ತಾನ ಹಿಂಗೆಲ್ಲ ಮಾಡ್ತಾನಂತ ಆ ಥರದ ಅಚ್ಚರಿಗಳು ವಿಸ್ಮಯಗಳು ಈ ಸಿನಿಮಾದಲ್ಲಿ ನಿಜವಾಗ್ಲೂ ನೀವೆಲ್ಲ ನೋಡ್ತೀರಾ. ನಮ್ಮ ಕ್ಯಾಮ್ರಾ ವುಮೆನ್ ಡಿ ಒ ಪಿ ಪ್ರೀತಾ ಜಯರಾಮ್ ಅವ್ರು ಈ ಕತೆನ ಕೊಟ್ಟಿದ್ದು. ಆ ಕತೆ ಕೇಳಿದ ತಕ್ಷಣ ಫಸ್ಟ್ ಗಣಪ ಹೇಳಿದ್ದು ಈ ಕತೆ ಮಾಡ ತುಂಬ ಚೆನ್ನಾಗಿದೆ ಅಂತ ಅಲ್ಲಿಂದ ಶುರುವಾಯಿತು ಈ ಜರ್ನಿ. ನಮಗಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದನ್ನ ಇಲ್ಲಿನ ಆಗ್ಬೋದು ಆಫ್ರಿಕಾದಲ್ಲೂ ಆಫ್ರಿಕಾದಲ್ಲಂತೂ ನಾವು ರೇಷ್ಮಾ ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ನಾವು ಯಾಕೆ ಅಂತಂದರೆ ಈಗ ಅವನು ಫಸ್ಟ್ ಡೇ ನಮ್ಮನ್ನು ಎಂತ ಒಂದು ಆ ಗುಡಾರ ಹತ್ರ ಹೋಗಿ ಅಲ್ಲಿ ಬಿಟ್ಟು ನಮ್ಗೆ ಅವನಷ್ಟು ಹೇಳಿತ್ತು ಅನಿಮಲ್ ಸೋ ಕಮಿಂಗ್ ನೋ ಪ್ರಾಬ್ಲಮ್ ಅಲ್ಲ ಇನ್ನು ಹೇಳ್ತು ನಾಯಿ ಮರಿನ ಕೊತ್ತು ಮರಿನ ಬರ್ತಂದು ಅನಿಮಲ್ ಸೋ ಕಮಿಂಗ್ ನೋ ಪ್ರಾಬ್ಲಮ್ ಅಂತ ಅಂತ ಹೌದು. ಏನು ಅಲ್ಲಿ ನಿಜವಾಗ್ಲೂ ಆ ದೇಶದಲ್ಲಿ ಆ ಪ್ರಾಣಿಗಳು ಮನುಷ್ಯರು ಒಳ್ಳೆ ಫ್ರೆಂಡು ತುಂಬ ಒಳ್ಳೆ ಫ್ರೆಂಡು. ನಾವು ಅಲ್ಲಿ ಓಪನ್ ಜೀತಲ್ಲಿ ಕೂತಿದ್ವಿ ನಮಗೆಲ್ಲ ನಡ್ಕೊತಿ ತೊಳ್ಳೆಲ್ಲ ನಡ್ಕ ಬಂದು ಏನೇನೋ ಆಗ್ತಾ ಇದೆ ನಮಗೆ ಆ ಸಿಂಹ ಹುಲಿ ಅವೆಲ್ಲ ಬಂದು ಜೀಪ್ಗೆ ಹಾಕಿ ಮೈಯೆಲ್ಲ ಉಜ್ಜಿ ನಾನು ಅವನು ನಮ್ಮ ಫ್ರೆಂಡ್ ಆಗ್ಬಿಟ್ಟಿದ್ದ ತುಂಬ ಜನ ಫ್ರೆಂಡ್ ಆಗಿದ್ದ ಅವನು ಆ ಗನ್ ಇಟ್ಕೊಂಡೇ ಇದ್ದ ನೋ ಪ್ರಾಬ್ಲಮ್ ಕೀಪ್ ಟೈಟ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಕೀಪ್ ಟೈಟ್ ಹಿಂಗೆ ರೇಷ್ಮಾ ಅಂತೂ ಹಿಂಗು ಅವ್ರು ಎರಡು ಸರಿ ಕಿರ್ಚ್ಕೊಂಡು ಅಮ್ಮ ನೀರು ಕಿರ್ಸ್ಬೇಡ ನೀರು ಕಿರ್ಸು ನನ್ನ ಹತ್ಕೊಂಡು ಹೋಗುತ್ತೆ ಅಮ್ಮ ಸಿಂಹ ನೀರು ಕಿರ್ಕೋಂತ ಅದರಲ್ಲಿ ಬಹಳ ಅಲರ್ಟ್ ಇದ್ದಿದ್ದು ಸರಿ ಆ ಸಿಂಹದ ಹತ್ರ ಒಂದು 5-10 ಅಡಿ ದೂರದಲ್ಲಿ ಇದ್ವಿ ನಾವು. ಗಣಪಂಗ ಅದೇನು ಗೊತ್ತಮ್ಮರು ನಾನು ಹೇಳಿಲ್ಲ ಅದ್ಯಾಕೋ ತುಂಬ ಲವ್ ಆಗಿ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇದೆ ಸಿಂಹ ಬೈಲು ನಿಮ್ಗೆ ಎಷ್ಟು ಬೈಲು ಎಷ್ಟು ಅಮ್ಮ ಎಲ್ಲೂ ಬ್ಯಾರಿಕೇಡ್ಸ್ ಎಲ್ಲೂ ಇಲ್ಲ ಪ್ರಾಣಿಗಳಿಗೆ ಅವ ಹಿಂಗೆ ಪಾಸ್ ಆಗ್ತವೆ ಅವ್ರ ಹಂಗೆ ಪಾಸ್ ಆಗ್ತವೆ ಅವ್ರು ಹೇಳೋದಷ್ಟೇ ನೀವು ಅದು ನೋಡಿ ಅಷ್ಟೇ ಏನು ಮಾಡಬೇಡಿ ಅಂತ ಆ ಒಂದು ಆ ಬಟ ಬೈಲಲ್ಲಿ ನಮ್ಮ ರೇಷ್ಮಾ ನಾನೆ ಅವ್ರು ನಮ್ಮ ಒಳ್ಳೆ ಒಂದು ಹಾಡೇಳ ಮಾಡ್ತಂದ್ವಿ. ತೆಂಗಿನ ಮರ ಹಾಕಿದ್ರೆ ತೆಂಗಾಯಿ ಸಿಗ್ತದೆ ಮಾವಿನ ಮರ ಹಾಕಿದ್ರೆ ಮಾವಿನ ಸಿಗ್ತದೆ ಆಮೇಲೆ ಮುಂದಕ್ಕೆ ನಿಂಬೆ ಮರ ಹಾಕಿದ್ರೆ ನಿಂಬೆ ಸಿಗ್ತದೆ ಈ ಬೈಲಲ್ಲಿ ನಮ್ಗೆ ಸಿಗ್ತದೆ
ಚಿಂತೆ ಅಂತ ನಮಗೆ ಕಾಡ್ಬಿಡ್ತು ಒಂದು ಚಿಂತೆ ಇಲ್ಲ ಇಲ್ಲ ಅನಿಮಲ್ಸ್ ಕಮಿಂಗ್ ನೋ ಪ್ರಾಬ್ಲಮ್. ಸೊ ನಾವು ನಮ್ಮ ಗಣಪನ ಸುಮ್ಮನೆ ನಕ್ಕ ಸುಮ್ಮನೆ ಸೈಡ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಭಯದ ನಾನೇ ಇವ್ರಿಗೆ ಸುಮ್ಮನೆ ಇಳಿದ್ರು ಮಾಡೋಣ ಇಳಿದ್ರು ಮಾಡೋದೆ ಮತ್ತೆ ಎಲ್ಲ ಕಡೆ ಇದೆ ನಾನು ನೋ ಟಾಕ್ಸ್ ನಥಿಂಗ್ ಯು ಜಸ್ಟ್ ಗೋ ಅನಿಮಲ್ಸ್ ಕಮಿಂಗ್ ನೋ ಪ್ರಾಬ್ಲಮ್. ಸರಿ ನಾವು ಹೋದ್ವಿ ಒಂದು ಹತ್ತೂವರೆಗೆ ಊಟ ಮಾಡ್ಕೊಂಡು ಮಲಗಿದ್ದೀವಿ. ನಮ್ಮ ಗುಡಾರ ಕೆರೀತಾ ಇತ್ತು ಜನ ಎಲ್ಲ ಅವರೇ 40 ಜನ ಟೀಮ್ ಇದ್ದಾರೆ ಎಲ್ಲ ಬಿಟ್ಟು ನನ್ನ ಕೂಡ ಅದಕ್ಕೆ ಬಂದು ಕೆರಿತಾ ಇದ್ದಾರೆ ಎಷ್ಟು ತೋರ್ಬೋದು. ಆಮೇಲೆ ಏನ್ ಮಾಡೋದು ನಿಜ ಗೊತ್ತಾಗ ಏನ್ ಮಾಡೋದು ಅಂತ. ಸರಿ ಗಣೇಶನ್ ಕೂತ್ಕೊಳ್ಳೋಣ ಅವರ ಅಪ್ಪಕ್ಕನೆ ಯಾರು ಕೂತ್ಕೊಳ್ಬೋದು ಡೈರೆಕ್ಟ್ ಸ್ವಲ್ಪ ದೂರ ಇದ್ರು ಏನ್ ಮಾಡೋದು ಏನ್ ಮಾಡೋದು ಅಂತ ನಾನು ಕೊನೆ ನಮ್ಗೆ ಏ ಓ ಇನ್ನೊಬ್ರು ನಮ್ ಸೌಂಡ್ ಎಲ್ಲ ತೆಗೆದು ನಮ್ಮ ಭಾಷೆ ಎಲ್ಲ ಬಳಸ್ತೇವೆ ಅಲ್ಲಿ ಬಳಸಿದ ಮೇಲೆ ಅವ್ರ ನಗೆ ಬಂದ್ಬಿಡ್ತು ಗಣಪನ್ಗೆ ಗಣಪ ಹೋಗಿ ನೀನು ಹಂಗಂತೂ ಹಿಂಗೆ ಮಾಡಿದ್ರೆ ಹಿಂಗ ಮಾಡೋದು ಅವನ ಬೇರೆ ಅನಿಮಲ್ಸ್ ಆರ್ ಕಮಿಂಗ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಕುಂತು ಹೇಳಿದಾನೆ ಹಿಂಗ ಮಾಡೋದು ಅಂತೀವಿ. ಈ ಥರದ್ದು ಸಾಕಷ್ಟು ಅನುಭವವಾಗಿದೆ. ಇದು ಕಥೆನೂ ಅಷ್ಟೇ ಈಗಾಗಲೇ ನಮ್ಮ ಜನತೆ ಯಾಕೆ ಕರೋನಾ ಬಂದಮೇಲೆ ನೋಡಿ ಬಿಟ್ಬಿಟ್ಟಿದ್ರು ಈಗ ಮತ್ತೆ ನಿಜವಾಗ್ಲೂ ಒಳ್ಳೆ ಪ್ರಯತ್ನಗಳು ಒಳ್ಳೆ ಹೆಸರು ನೋಡ್ತಾ ಇದ್ದಾರೆ ತುಂಬ ಸಪೋರ್ಟ್ ಕೊಡ್ತಾರೆ. ಸಪ್ತ ಸಾಕಲ್ಲ ಏನೋ ಒಂದು ಬುಟ್ಟಿ ಇಲ್ಲಲ್ವಾ ಹೌದು ಚೆನ್ನಾಗಿ ಬರ್ತದೆ ಅದನ್ನು ನೋಡಿ ಅದನ್ನು ಒಂದೊಂದು ಸರಿ ಎರಡು ಸರಿ ನೋಡಿ ಇದನ್ನು ಮೂರು ಮೂರು ಸರಿ ನಾಲ್ಕು ನಾಲ್ಕು ಸರಿ ನೀವು ನೋಡ್ತೀರಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ. ಭಾಳ ಒಳ್ಳೆ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಅವರು ಎಲ್ಲಿದ್ದಾರೆ ಬಂದಿದ್ದಾರೆ ಅವ್ರು ಅಲ್ಲಿಗೆ ಬಂದು ಎದುರ್ಕೊಂಡವ್ರು ಕಾಡಿಗೆ ಬಂದು ಎದುರ್ಕೊಂಡವ್ರು ಅಲ್ಲಿ ಆಮೇಲೆ ಐದು ಸಾವಿರ ಹೋದವರು ಶೂ ಬಂದಿದ್ದಾರೆ ಶೂ ಇದಾರಲ್ವ ಹಾಂ ಚೆನ್ನಾಗಿದ್ದಾರೆ. ಭಾಳ ನಿಜವಾಗ್ಲೂ ನಾವು ನಮ್ಮ ದುಬ್ಬಿವೀರಣ್ಣ ಅವ್ರ ಮೊಮ್ಮಗನಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು ಕ್ರಿಕಂಬೂರಿ ಯಾಕಂದ್ರೆ ನನಗೆ ಎಣ್ಣೆ ಸಾಕ್ಷರು ಇದರಲ್ಲಿ ಒಂದು ಜಗಲ್ಬಂದಿ ಮಾಡಿಟ್ಟಿದ್ದಾರೆ ನನಗೂ ಗಣಪತಿ ಗಣಪನ್ಗು ನೀವು ಇಲ್ಲಿವರೆಗೂ ನಾನು ಹೇಳಿದ್ನಲ್ಲ ಅದೊಂದು ದತ್ತ ಅವತಾರ ನೋಡಿದ್ದೀರಾ ಇದು ಇಲ್ಲಿಂದ 11ನೇ ಅವತಾರ ಶುರು ಗಣಪಂದು ನಿಮಗೆ ಬೇರೆ ಥರದೊಂದು ರೋಮಾಂಚನ ಆಗುತ್ತೆ ವಿಸ್ಮಯ ಆಗುತ್ತೆ ಇದೆಲ್ಲದಕ್ಕೂ ಒಂದು ಇವಾಗ ನಮಗೆ ನಿಜವಾಗಿ ಈ ಕೆಲಸ ಸಾರ್ಥಕತೆ ಅಂತ ಅನಿಸುತ್ತೆ. ನೀವೆಲ್ಲ ಮೆಚ್ಚಿಕೊಂಡ್ರೆ ಶ್ರೇಯಸ್ಸು ಅಂತ ಅನಿಸುತ್ತೆ. ಆದ್ದರಿಂದ 28ನೇ ತಾರೀಕು ದಯವಿಟ್ಟು ನೀವೆಲ್ಲರೂ ನೀವೆಲ್ಲ ನೋಡಿ ಹಾಗೆ ಪಕ್ಕಪಕ್ಕ ಅವ್ರಿಗೆ ಕಿವಿ ಕಚ್ಕೊಂಡು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತೀರ ಹೇಳೇಬಿಡಿ. ಯಾಕೆಂದರೆ ಅದರ ಮುಂದೆ ಯಾವುದೇ ಥರದ ಪಬ್ಲಿಸಿಟಿ ಇರಲ್ಲ. ನೀವೇ ಅದು 1 to 2 3 to 10 to 20 ಆಗೋದು ಇಷ್ಟೇ ಕಾಣುತ್ತೆ. ಇನ್ನು ನನ್ನ ಮಗಳು ಎಂದದು ಲೀಲಾ ಮಾತ್ಬಿಟ್ಟು ಹೆಸರು ಸರ್ ಲೀಲಾ ಎಲ್ಲ ನಿಮ್ಮೆಲ್ಲರ ಸಹಾನುಭೂತಿ ಪ್ರೋತ್ಸಾಹ ಈ ಸಿನಿಮಾ ಅಲ್ಲ ಎಲ್ಲ ಸಿನಿಮಾದ ಮೇಲೆ ನಮ್ಮ ಕನ್ನಡ ಸಿನಿಮಾ ಎಲ್ಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತು ಕಳಿಸ್ತೇನೆ. ಓಕೆ ನೋಡ್ತೀವಲ್ಲ ಸಿನಿಮಾ 28 ಜೈ ಹಿಂದ್ ಜೈ ಜೈ ಮಾತಾಡೈನ್ ಸ್ಟೋರಿ ಅದನ್ನ ಯಾರು ಹೊಸಬ್ರನ್ನ ಹಾಕೊಂಡು ಒಂದು ಸಣ್ಣ ಬಜೆಟ್ ಮೂವಿ ಮಾಡೋಣ ಅನ್ಕೊಂಡಿದ್ದು. ಆಮೇಲೆ ನಾವೆಲ್ಲ ಡಿಸೈಡ್ ಮಾಡೋ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ನೇ ಹಾಕೋಬೇಕು ಅಂತ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಫಸ್ಟ್ ಇದರಲ್ಲೇ ಒಪ್ಕೊಂಡು ಆದರೆ ಸಿನಿಮಾ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಶ್ರೀವಾರಿ ಟಾಕೀಸ್ ಮತ್ತು ಬಾನದಾರಿಯಲ್ಲಿ ತಂಡವನ್ನು ಅರಸಿ ಥ್ಯಾಂಕ್ ಯು. ಸೊ ನನಗೆ ಯಾಕೆ ಇಷ್ಟ ಅಂದರೆ ಸಿನಿಮಾ ನೋಡಿದ್ದೀನಿ ತುಂಬ 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 ಚೆನ್ನಾಗಿದೆ. ಆಮೇಲೆ ನನಗೆ ಯಾಕೆ ಸ್ಪೆಷಲ್ ಅಂದರೆ ಇದು ನನ್ನ ಫಸ್ಟ್ ಸಿನಿಮಾ ನನ್ನ ಡೈರೆಕ್ಷನ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಗಣೇಶ್ ಅವರು ಥ್ಯಾಂಕ್ ಯು ವೈಂಕ್. ಈಗ ನಮ್ಮ ಚಿತ್ರ ಸಂಸ್ಥೆಯ ಕೆ ಆರ್ ಜಿ ಡಿಸ್ಟ್ರಿಬ್ಯೂಷನ್ ಇದು 3ನೇ ಚಿತ್ರ 100 ಸಿನಿಮಾ. ಸೊ 100% ಇಟ್ಸ್ ಪ್ರಿವಿಲೇಜ್ ಫಾರ್ ಅಸ್ ಟು ರಿಲೀಸ್ ದಿಸ್ ಮೂವಿ ಆನ್ 28 September. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಈ 4 ಪಾತ್ರಗಳು ಎಷ್ಟಿಷ್ಟ ಆಗ್ತಾರೆ ಅಂದರೆ
ನಾನು ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದೀನಿ. 100% ಅದು ಎಲ್ಲರಿಗೂ ಗ್ಯಾರಂಟಿ ಇದೆ. ಯಾಕಂದ್ರೆ ಮತ್ತೆ ಅದೇ ಹಳೆ ಗಣೇಶನ ನೀವು ನೋಡೇ ನೋಡ್ತೀರ. ಸೊ ರುಕ್ಮಿಣಿಯವರಾಗ್ಲಿ, ಹರೀಶ್ ಮಾವರಾಗ್ಲಿ, ರಘುವಣ್ಣ ಆಗಲಿ, ಗಣೇಶ್ ಅವರಾಗ್ಲಿ ಭಾಳ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ರೀತಮ್ ಗುಬ್ಬಿ ಅವರು ತುಂಬ ಚೆನ್ನಾಗಿ ಕತೆನ ಸಾರಿ ಸ್ಕ್ರೀನ್ ಪ್ಲೇ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾ ಎಲ್ಲರಿಗೂ ಒಳ್ಳೆಯದಾಗುತ್ತೆ. 100% ಒಳ್ಳೆಯದಾಗಲಿ. ನಾಟ್ ಬೆಸ್ಟ್. ಥ್ಯಾಂಕ್ ಯು. ಬಾನದಾರಿಯಲ್ಲಿ ನನ್ನ ಚಿತ್ರಜೀವನದಲ್ಲಿ ಒಂದು ಬೇರೆ ಥರದ ಒಂದು ಕಥೆ, ಬೇರೆ ಥರದ ಒಂದು ಪರ್ಫಾರ್ಮೆನ್ಸ್ ಇರುವಂತಹ ಸಿನಿಮಾ. ಸೊ ಇಂತಹ ಒಂದು ಸಿನಿಮಾ ನಮಗೆ ಕೊಟ್ಟಂತಹ ಪ್ರೀತಮ್ ಗುಬ್ಬಿಗೆ, ನನ್ನ ಕ್ಲಾಸ್ಮೇಟು, ನಾವಿಬ್ಬರು ಜೊತೆಯಲ್ಲಿ ಕೇಳಿದವರು, ಸೊ ಅವನಿಗೆ ಥ್ಯಾಂಕ್ ಯು ವೆರಿ ಮಚ್. ನಾವಿಬ್ಬರು ಜೊತೇಲಿ ಓದ್ಕೊಂಡು ಜೊತೇಲಿ ಕಥೆಗಳು ಮಾಡಿಕೊಂಡು ಬರ್ತಿದ್ವಿ. ಸೊ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾವು ಬರೀ ರೊಮ್ಯಾಂಟಿಕ್ ಸಿನಿಮಾ ಮಾಡ್ತೀವಿ ಅಂತ. ಬಟ್ ಗುಬ್ಬಿ ಜೊತೆ ಮಾತಾಡಿದಾಗೆಲ್ಲ ಅವ್ನು ಬರೀ ರೊಮ್ಯಾಂಟಿಕ್ ಸಿನಿಮಾ ಬಗ್ಗೆನೇ ಮಾತಾಡೋಣ. ಎಮೋಷನ್ನು, ಲವ್, ಅಳೋದು, ಯಾರಿಗೋ ಹೋಗಿ ಏನೋ ಹೆಲ್ಪ್ ಮಾಡ್ತಾನೆ, ಅವನಿಗೆ ಕಷ್ಟ ಆಗ್ಬಿಡುತ್ತೆ ಅಂತ. ಸೊ ನಾನು ಅವ್ನು ಯಾವಾಗಲೂ ಕೇಳ್ತಿದ್ದೆ, ಇದು ಹ್ಯಾಂಗೆ ಮಿಕ್ಸ್ ಮಾಡ್ತೀಯ ರೊಮ್ಯಾನ್ಸು, ಲವ್, ಹಾರ್ಟ್ ಬ್ರೇಕು, ಇದು ಹ್ಯಾಂಗೆ ಮಿಕ್ಸ್ ಮಾಡ್ತೀಯ ಅಂತ. ಅವನೇನು ಹೇಳಲಿಲ್ಲ, ಆದರೆ ಕ್ಲಾಸ್ಮೇಟ್ ಅಲ್ಲ, ನಂಗೆ ಗೊತ್ತಾಯಿತು ಸಂಜೆ ಹೊತ್ತನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ. ಸೊ ಅವಾಗ ಗೊತ್ತಾಯ್ತು ಈ ಮಿಕ್ಸಿಂಗು ಈ ಮಿಕ್ಸಿಂಗು ಕನೆಕ್ಷನ್ ಇದೆ ಅಂತ. ಮುಂಗಾರು ಮಳೆ ಕಥೆ ನನಗೆ ಫಸ್ಟ್ ಹೇಳಿದ್ದೆ ಗುಬ್ಬಿ, ಅದು ಮಿಕ್ಸಿಂಗ್ ಟೈಮಲ್ಲಿ. ಇದೆಲ್ಲ ಹೊರತುಪಡಿಸಿದ್ರೆ ವೆರಿ ಎಮೋಷನಲ್ ಡೈರೆಕ್ಟರ್. ಏನಾದರೂ ಆ್ಯಕ್ಟ್ ಮಾಡ್ತಿದ್ರೆ ನಗುವಂತಹ ಸೀನ್ ಇದ್ರೆ ಕ್ಯಾಮ್ ಕಟ್ ಹೇಳೋದೇ ಇಲ್ಲ, ನಗ್ತಾನೆ ಇರ್ತಾನೆ ಅವ್ನು ಪಡ್ಕೊಂಡು. ನಾವು ಅಲ್ಲಿಂದ ಹೇಳ್ಬೇಕು, ಏ ಬಿದ್ದು ಕಟ್ ಮಾಡೋ ಕಟ್ ಮಾಡೋ ಅಂತ. ಎಮೋಷನಲ್ ಸೀನ್ ಇದ್ರೆ ಅಳ್ತಾನೆ ಇರ್ತಾನೆ ಕೂತ್ಕೊಂಡು, ಏ ಸಾಕು ಬಿಡಲ್ಲ ಅವ್ರು, ಯಾಕೋ ಅಳತೀಯ ಆಡಿಯನ್ಸ್ ನೋಡ್ಬಿಟ್ಟು ಅವ್ರು ಡಿಸೈಡ್ ಮಾಡ್ತಾರೆ ಅಳದ ಸುಮ್ಮನೆ ಇರೋದಂತ, ನೀನು ಯಾಕೆ ಅಳ್ತೀಯ ಅಂತ. ಬಟ್ ದಿಸ್ ಫಿಲ್ಮ್ ನನಗೆ ಮತ್ತೆ ಪ್ರೀತುಗೆ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್, ತುಂಬಾನೇ ಬಹಳ ಇಷ್ಟಪಟ್ಟು ಮಾಡಿದ್ವಿ. ಬಾನದಾರಿಯಲ್ಲಿ ಇಟ್ಸ್ ನಾಟ್ ಎ ಲವ್ ಸ್ಟೋರಿ, ಇಟ್ಸ್ ಎ ಸ್ಟೋರಿ ಅಬೌಟ್ ಲವ್ ಅಂತ, ಪ್ರೀತಿಯ ಬಗ್ಗೆ ಕಥೆ ಇದು ಅಂತ. ಬಾನದಾರಿಯಲ್ಲಿ ಟೈಟ್ಲು ಹ್ಯಾಕ್ ಬಂತು ಅನ್ನೋದೇ ಒಂದು ಅದ್ಭುತ. ಯಾವ ಟೈಟ್ಲು ಯಾವ ಟೈಟ್ಲು ಅಂತ ಇದು ಮಾಡ್ತಿದ್ವಿ. ಅವಾಗ ನಾವು ಕೇಳದಂತ ಹಾಡಿದ್ರು ಬಾನದಾರಿ ಚಂದ್ರ ಮೇಲೆ ಬಂದ ನಿಮಗೆ ಕಾರ್ಯ ನೋಡು ಎಂಥ ಚಂದ ರಾತ್ರಿಯಾದ ಮನಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ಈ ಹಾಡು ಕೇಳಿದ ತಕ್ಷಣ ನಾವು ಇವ್ ನಮ್ಮ ಬೆಂಕಿಗಳು ಸಕಲ ಇದೆಯಲ್ಲ ಸಾಂಗ್ ಅಂತ ಹೇಳಿ ಫಿಕ್ಸ್ ಮಾಡಿದ್ವಿ. ಸೊ ಬಾನ ದಾರಿಯಲ್ಲಿ ಅಂತ ಇದು ಕೆಳಗೆ ಒಂದು ಟ್ಯಾಂಕ್ ಕೊಡಬೇಕಲ್ಲ ನೋಡು ಎಂಥ ಚಂದ ಅಂತ ಮಾಡಿದ್ವಿ. ನನಗೆ ಈ ಹಾಡಲ್ಲಿ ತುಂಬ ರಘುಣ ಹಾಂಟಿಂಗ್ ಅನ್ಸೋದು, ತುಂಬ ಹಾಂಟಿಂಗ್ ಅನ್ಸೋದು ಈ ಹಾಡಲ್ಲಿ. ನಮ್ಮ ಬಾನದಾರಿಯಲ್ಲಿ ಸಿನಿಮಾ ನೋಡಿದಾಗ ನಾನು ಹೇಳೋದು ಅಕ್ಷರ ಸಹ ನಿಜ ಅನ್ಸುತ್ತೆ. ನೀನಾಡೋ ಮಾತೆಲ್ಲ ಹೂವಿನಂತೆ ನಗುವಾಗ ನಿನ ಮಗು ಹೂವಿನಂತೆ, ನೀನೊಂದು ಸಕ್ಕರೆಯ ಗೊಂಬೆಯಂತೆ ಮಗುವೆ, ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ. ಈ ನಾಲ್ಕು ಸಾಲು ನಮ್ಮನ್ನು ಬಹಳ ಹಾಂಟ್ ಮಾಡ್ತೇವೆ. ಸೊ ಏನ್ ಮಾಡ್ಬೇಕು, ಈ ಸಾಲುಗಳನ್ನ ಇಟ್ಕೊಂಡು ಯಾವ ತರ ನಾವು ಇನ್ನೂ ಕಥೆಯಲ್ಲಿ ಒಂದು ಗಟ್ಟಿತನ ತರ್ಬೋದು ಅಂತ ಕಲಿಸಿ ಸಿನಿಮಾ ಮಾಡಿದ್ವಿ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಪ್ರೀತಮ್ ಗುಬ್ಬಿ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಹೌಸ್, ಪ್ರೊಡಕ್ಷನ್ ಹೌಸ್ ನಮ್ಮ ಶ್ರೀವಾರೆ ಪ್ರೊಡಕ್ಷನ್ ಹೌಸ್ ಅವರು ಕೂಡ ಬಹಳ ಇಷ್ಟಪಟ್ಟು ಮಾಡಿದ್ರು. ಒಂದು ಸ್ಪೆಷಲ್ ಮೆನ್ಷನ್ ನಾನು ಮಾಡಲೇಬೇಕು ನನ್ನ ಡಿ ಒ ಪಿ ಅಭಿಗೆ, ಹ್ಯಾಟ್ಸ್ ಆಫ್ ಅವರು, ಅವ್ರು ಜೋರ್ ಚಪ್ಪಾಳೆ ಅಭಿ. ಬಿಕಾಸ್ ಕೀನ್ಯಾಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ, ನಮಗೆ ಇದ್ದಂಥ ಪರ್ಮಿಷನ್ನು 25-26 ದಿನ ಕೆಲಸ ಇದ್ದಿದ್ದು ಜಾಸ್ತಿ. ಸೊ ನಾವೆಲ್ಲ 3:30-4 ಗಂಟೆಗೆ ಎದ್ದೋಗ್ತಾ ಇದ್ವಿ. 3:30-4 ಗಂಟೆಗೆ ಎದ್ದು ಅಲ್ಲಿಂದ 2 hour ಜರ್ನಿ ಮಾಡಬೇಕು, ಇಲ್ಲ 1.5 hour ಕಾರಲ್ಲಿ ಹೋಗ್ಬೇಕು, ಜೀಪಲ್ಲಿ ಹೋಗಬೇಕು. ಜೀಪಲ್ಲಿ ಹೋಗಿ ಶೂಟ್ ಮಾಡಬೇಕು, ಅವರು ಎಲ್ಲಿ ಹೇಳ್ತಾರೋ ಅಲ್ಲೇ ಶೂಟ್ ಮಾಡಬೇಕು. ನಾವು ಆ ಕಡೆ ಈ ಕಡೆ ಎಲ್ಲ ಹೋಗೋ ಹಾಗಿಲ್ಲ. ಅಷ್ಟು ಕಷ್ಟದಲ್ಲಿ ಪ್ಯಾಕಪ್ ಆದ್ಮೇಲೆ ನಾನಾಗಲಿ ರಘುವಣ್ಣ ಆರ್ಟಿಸ್ಟ್ ಎಲ್ಲ ಹೋಗ್ಬಿಡ್ತಿದ್ವಿ. ಬಟ್ ರಾತ್ರಿ 12
ನಾಳೆ ಈ ಸೀನ್ ಹ್ಯಾಕ್ ಶೂಟ್ ಮಾಡೋದು ಅಂತ ಸ್ಕೆಚ್ ಹಾಕೊಂಡು ಕೂತ್ಕೋತಾ ಇವರು. ಅಭಿ ಫ್ಯಾಂಟಾಸ್ಟಿಕ್ ವರ್ಕ್ ಇವತ್ತು, ನೀವು ಪಟ್ಟಿರೋ ಕಷ್ಟ ಒಂದೊಂದು ಫ್ರೇಮಲ್ಲೂ ಕಾಣಿಸ್ತಾ ಇದೆ ಅಭಿ. ಜೊತೆಯಲ್ಲಿ ನಮ್ಮ ಮಾಸ್ತಿ, ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ಆಸ್ತಿ ಯಾಕೆ ಹೇಳ್ತೀನಿ ಅಂದ್ರೆ, ಈ ಲವ್ ಸ್ಟೋರಿಗೂ ಮಾಸ್ತಿಗೂ ಸಂಬಂಧನೇ ಇಲ್ಲ, ಸಂಬಂಧನೇ ಇಲ್ಲ. ಸುಖ ಬಾಟ್ಲಿಡಿ, ಮಚ್ಚಿಡಿ, ಬಡಿ, ಬದ್ಲಾವಳು ಎಲ್ಲೋ ಇದ್ದಾವಳೆ ಆ ಥರ ಡೈಲಾಗ್. ನಾನು ಪ್ರೀತು ಈ ಕಥೆ ಮಾಡೋದು ತುಂಬ ಬೇರೆ ಥರದ್ದೇ ಇದೆ. ಮಾಸ್ ಎಲಿಮೆಂಟ್ ಇದೆ, ಪ್ಲಸ್ ಅವ್ನು ತುಂಬ ಹಾರ್ಶ್ ಹುಡುಗ. ಇದ್ರ ಫಸ್ಟ್ ಮಾಸ್ತಿ ಅವ್ರು ಹೇಳ್ಬೇಕಾದ್ರೆ ಹೇಳಿದ್ರು, ಹೀರೋ ತುಂಬ ಮುಲ್ಗೋಪಿ ಇರ್ತಾನೆ, ಸಿಡ್ಕ ಇರ್ತಾನೆ, ಏನ್ ಬೇಕಾದ್ರೂ ಮಾತಾಡ್ಬಿಡ್ತಾನೆ ಮಾಸ್ತಿ. ಬಟ್ ಹೋಗ್ತಾ ಹೋಗ್ತಾ ತನ್ನ ಪ್ರೀತಿಗೋಸ್ಕರ ಹೇಗೆ ಅವನು ಚೇಂಜ್ ಆಗ್ತಾ ಹೋಗ್ತಾನೆ, ಒಂದು ಡೆಪ್ತ್ ಇರಬೇಕು, ಆ ಡೆಪ್ತಲ್ಲಿ ಸ್ವಲ್ಪ ಫಿಲಾಸಫಿನೂ ಇರಬೇಕು ಮಾಸ್ತಿ ಅಂತ ಹೇಳಿ ಅವ್ರ ಕೈಲಿ ಬರ್ಸಿದ್ವಿ. ಆ ಡೈಲಾಗ್ ಇದೆಯಲ್ಲ, ಇಲ್ಲಿ ಹೊಡೆದಿದ್ದು ಮರ್ಕೊಡ್ಬೋದು, ಆದರೆ ಈ ನೋವಿದೆಯಲ್ಲ ಅದು ಮರೆಯೋಕ್ಕಾಗಲ್ಲ. ಸೊ ಅಕ್ಷರ ಸಹ ನಿಜವಾದ ಮಾತು ಮಾಸ್ತಿ, ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ರಘುವಣ್ಣ, ಆವಾಗಲೇ ರಘುವಣ್ಣ ಹೇಳಿದ್ರಲ್ಲ ಕಿನ್ನಿ ಹಾಡು, ಸುಳ್ಳು ಸುಳ್ಳು ಲಿರಿಕ್ಸ್ ಒಪ್ತೀರಾ? ಮತ್ತೆ ಯಾವ್ದು ರಿಯಲ್ ಹೇಳಿ. ಅದು ಅಣ್ಣ ಹೇಳ, ತೆಂಗಿನ ಮರ ಹಾಕುತ್ತೆ ತೆಂಗಿನಕಾಯಿ ಬಿಡುತ್ತದೆ, ಮಾವಿನ ಮರ ಹಾಕುತ್ತೆ ಮಾವಿನ ಹಣ್ಣು ಕೊಡುತ್ತದೆ, ನಿಂಬೆ ಮರ ಹಾಕುತ್ತೆ ನಿಂಬೆಕಾಯಿ ಕೊಡುತ್ತದೆ, ಜಾಲಿ ಮರ ಹಾಕುತ್ತೆ ಜಾಲಿ ಮರ ಹಾಕುತ್ತೆ ಬದನೆಕಾಯಿ ಕೊಡುತ್ತದೆ ಬದನೆಕಾಯಿ ಕೊಡುತ್ತದೆ. ಯಾಕೆ ಈ ಹಾಡು ಹೇಳಿದೆ ನಾನು ಅಂದ್ರೆ, ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಂದ್ ಜೀಪಲ್ಲಿ ಕ್ಯಾಮ್ರಾ, ಮುಂದ್ಗಡೆ ಇನ್ನೊಂದು ಜೀಪಲ್ಲಿ ಕ್ಯಾಮ್ರಾ, ಮಧ್ಯೆ ಕೀನ್ಯ ಕಾಡಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಊಟ ಎಲ್ಲ ಗೊತ್ತಿಲ್ಲ ನಮಗೆ. ನಮ್ಮ ಜೊತೆ ಇಬ್ರು ಫಾರೆಸ್ಟ್ ಆಫೀಸರ್ಸ್ ಇದ್ರು, ಅವರಿಗೆ ರಘುವಣ್ಣ ಮುನಿಯಮ್ಮ ಮತ್ತೆ ಇಬ್ರಿಗೆ ಹೆಸರು ಇಟ್ಬಿಟ್ಟಿದ್ದಾರೆ. ಇವರು ಯುವರ್ ನೇಮ್ ಇಸ್ ಮುನಿಯಮ್ಮ, ಯುವರ್ ನೇಮ್ ಇಸ್ ಕಾಳಪ್ಪ, ವೆನ್ ಎವರ್ ಐ ಕಾಲ್ ಮುನಿಯಮ್ಮ ಕಾಳಪ್ಪ ಯು ಶುಡ್ ಕಮ್. ಅವ್ರು ಕೇಳಿದ್ರು ವಾಟ್ ಈಸ್ ಹಿಸ್ ನೇಮ್ ಅಂತ, ಹಿಸ್ ನೇಮ್ ಇಸ್ ಆಲ್ ಪಚ್ಚಿನ ರಘು ಅಂತ. ಜರ್ನಿ ಅಷ್ಟೊಂದು ಇರೋದು ನಮ್ಗೆ ಬಿಡಿ, ಜರ್ನಿ ಊಟ ಎದ್ದಿದ್ದೆಲ್ಲ ಬಿಡಿ. ಕೊನೆಯದಾಗಿ ಪಿಕ್ಚರ್ ರಿಲೀಸ್ ಆದಾಗ ಅವ್ಯಾವುದು ಬರಲ್ಲ ಲಕ್ಷಕ್ಕೆ, ಆನ್ ಸ್ಕ್ರೀನ್ ನಾವೇನ್ ಮಾಡಿದೀವಿ ಅದೇ ಲಕ್ಷಕ್ಕೆ ಬರಲ್ಲ. ಇಷ್ಟು ನಗರಕ್ತ ಮಾಡದಂತಹ ಸಿನಿಮಾ ಬಾಣಧಾರಿಯಲ್ಲಿ ಆನ್ ಸ್ಕ್ರೀನು ಅಷ್ಟೇ, ನಿಮ್ಗೆ ಇಷ್ಟೇ ನಗಿಸುತ್ತೆ, ಇಷ್ಟೇ ಒಂದು ಎಮೋಷನ್ನ ಈ ಸಿನಿಮಾ ಕೊಡುತ್ತೆ. ಸೆಪ್ಟೆಂಬರ್ 28ಕ್ಕೆ ರಿಲೀಸ್ ಆಗ್ತಾ ಇದೆ, ಮಿಸ್ ಮಾಡದೆ ನೋಡಿ. ಹಾಗೆ ನಮ್ಮ ಆಕ್ಷನ್ ಡೈರೆಕ್ಟ್ರು ಅರ್ಜುನ್, ನಮ್ಮ ಆಕ್ಷನ್ ಡೈರೆಕ್ಟ್ರು ಅರ್ಜುನ್ ಕೂಡ ಬಂದಿದ್ದಾರೆ, ಒಂದು ಫ್ಯಾಂಟಾಸ್ಟಿಕ್ ಆಕ್ಷನ್ ಮಾಡಿಸಿದ್ದಾರೆ ಈ ಸಿನಿಮಾಗೆ. ಕೆ ಆರ್ ಜಿ ಸಂಸ್ಥೆ ನಮ್ಮ ಈ ಸಿನಿಮಾವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಕೆ ಆರ್ ಜಿ ಯೋಗಿ ಮತ್ತು ಕಾರ್ತಿಕ್ ನಮ್ಮ ಸ್ನೇಹಿತರು. ಆ್ಯಂಡ್ ಯೋಗಿ ಅಂತೂ ತುಂಬ ಹಳೆಯ ಸ್ನೇಹಿತ, ಮಸಾಲ ಅಂತ ಒಂದು ಪಿಕ್ಚರ್ ಇತ್ತು ಅದರಲ್ಲಿ, ಅದು ಬೇಕಾದ್ರೆ ಬೇಕೀಗ ಜನಗಳಿಗೆ ಇಂಟ್ರೆಸ್ಟಿಂಗ್ ಇರುತ್ತೆ, ಅದು ಆ ಟೈಟ್ಲ್ ಅಷ್ಟು ಚೆನ್ನಾಗಿದೆ ಮಸಾಲ. ಅದರಲ್ಲಿ ನಾನು ಯೋಗಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ, ಯೋಗಿ ಆ್ಯಸ್ ಎ ಡಿಸೈನರ್, ಆ್ಯಸ್ ಎ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ತುಂಬ ಕೆಲಸ ಮಾಡಿದ್ರು. ನಾವು ಖುಷಿ ಖುಷಿಯಾಗಿ ನಾವನ್ನ ಸಿನಿಮಾ ಮಾಡಿದ್ವಿ, ಅದಾದ್ಮೇಲೆ ಇನ್ನೊಂದು ಎರಡು ಸಿನಿಮಾ ಮಾಡಿದಾದ್ಮೇಲೆ ಈಗ ಡಿಸ್ಟ್ರಿಬ್ಯೂಷನ್ಗೆ ಹೋಗಿದ್ದಾರೆ. ಕೆ ಆರ್ ಜಿ ಸಂಸ್ಥೆ ಈ ಚಿತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ. ಆ್ಯಂಡ್ ಅವರಿಗೆ ಈ ಚಿತ್ರ 100ನೇ ಚಿತ್ರ ಅನ್ನೋದು ನನಗೆ ಭಾಳ ಖುಷಿ, ಯಾಕಂದರೆ ಅದು ದೊಡ್ಡ ಮೈಲಿಗಲ್ಲು 100ನೇ ಚಿತ್ರ ಅಂದರೆ ಒಂದು ಸಂಸ್ಥೆಗೆ. ಈ ಸಂಸ್ಥೆ ಇನ್ನೂ ಬೆಳೀಲಿ, ಇನ್ನೂ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಸ್ಪೆಷಲ್ ಮೆನ್ಷನ್ ನಮ್ಮ ಆನಂದ್ ಆಡಿಯೋ. ಆನಂದ್ ಆಡಿಯೋ ನನ್ನ ಚೆಲ್ಲಾಟ ಚಿತ್ರದಿಂದ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಬೆನ್ನು ತಟ್ಟಿ, ಸರ್ ಈ ಥರ ಸಾಂಗ್ ಮಾಡಿಸಿ, ಈ ಸಿಂಗರ್ ಕೈಲಿ ಹಾಡಿಸಿ ಸರ್, ನಾವು ಯಾವುದೋ ಬೇರೆ ಸಿಂಗರ್ ಹೇಳಿದ್ರೆ ಅವ್ರು ಹೇಳೋರು ಸರ್ ಬೇಡ, ಈ ಸಿಂಗರ್ ಕೈಲಿ ಈ ಟ್ಯೂನ್ ಹಾಡಿಸಿ, ತುಂಬ
ಚೆನ್ನಾಗಿರುತ್ತೆ ಅಂತ. ಸೊ ಆದಷ್ಟು ಯಾವ್ದಾವ್ದು ಆನಂದ್ ಆಡಿಯೋ ನನ್ನ ಚಿತ್ರಗಳನ್ನ ಮಾಡಿದೆಯೋ ತುಂಬನೇ ಚೆನ್ನಾಗಾಗಿದೆ. ಆಡಿಯೋ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು. ಶ್ಯಾಮ್ ಅವರೇ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ರಘುವಣ್ಣನ ಜೊತೆ ಆಕ್ಟ್ ಮಾಡೋದು ಒಂದು ಬಹಳ ಖುಷಿ. ಈ ಸಿನಿಮಾಲಿ ಹೇಗಿತ್ತು ಅಂದರೆ ಎಷ್ಟೋ ಸೀನ್ಸು ಇಬ್ಬರು ಜೊತೆಲಿ ಆ್ಯಕ್ಟ್ ಮಾಡಬೇಕು, ಬಟ್ ಒಂದು ಹೀರೋಗೆ ಅಂತ ಒಂದು ಪ್ರಿವಿಲೇಜ್ ಇರುತ್ತೆ ಗೊತ್ತಾ. ಹೀರೋ ಒಂದು ಪ್ರಿವಿಲೇಜ್, ಓಕೆ ಅವ್ರು ಹೇಳಿದಾಗ ಹೋಗ್ಬೋದು ಅಂತ. ನಾನೇನು ಮಾಡ್ತಿದ್ದೆ, ಫಸ್ಟು ರಘುವಣ್ಣ ಹೇಳ್ತಿದ್ದೆ ಅಣ್ಣ ಸ್ವಲ್ಪ ನೀವು ಮಾಡಿ ನಾನು ನೋಡ್ಕೋತೀನಿ ಅಂತ. ಸೊ ಮಾನಿಟರ್ ಮುಂದೆ ಕೂತ್ಕೊಂಡು ಅವ್ರು ಏನು ಆ್ಯಕ್ಟ್ ಮಾಡ್ತಾರೋ ಅದನ್ನು ನೋಡಿ ತುಂಬ ಚೆನ್ನಾಗಿತ್ತಣ, ಈಗ ನಾನು ಮಾಡ್ತೀನಿ ನೋಡಿ ಅಂದ್ಬಿಟ್ಟು ಆಮೇಲೆ ಆ ಕೌಂಟ್ರಿಗೆ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಆ್ಯಕ್ಟ್ ಮಾಡಿದ್ಮೇಲೆ ರಘುವಣ್ಣ ನಾನು ಒಂದು ಮೋರ್ ಮಾಡ್ಬೋದಾ, ನಾನು ರಘುವಣ್ಣ ಅವಾಗ ಮಾಡಿ ಚೆನ್ನಾಗಿದೆ, ತಿರ್ಗಾ ನೀವು ಒಂದು ಮೋರ್ ಮಾಡಿದ್ರೆ ನಾನು ಇನ್ನೊಂದು ಮೋರ್ ಮಾಡ್ತೀನಿ, ಸಿಂಹ ಮುಖಿ ಎಲ್ಲ ಬೇಡ ಅಂತ. ಒಳ್ಳೆ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ನಮ್ಮ ರಘುವಣ್ಣ, ಜೋರ್ ಚಪ್ಪಾಳೆ ಒಳ್ಳೆ. ಇಂಥವ್ರ ಜೊತೆ ಯಾಕೆ ನಾನು ರಘುವಣ್ಣ ಆದ್ಮೇಲೆ ಹೋಗಿ ಆ್ಯಕ್ಟ್ ಮಾಡ್ತಿದ್ದೆ ಅಂದರೆ ಆ ಸೀನ್ನ ಎಸೆನ್ಸ್ ಇರುತ್ತೆ ಗೊತ್ತಾ, ಅದಕ್ಕೊಂದು ಪರ್ಟಿಕ್ಯುಲರ್ ಒಂದು ಬೌಂಡ್ರಿ ಅಂತ ಇರುತ್ತೆ, ಅದು ಬರೀ ಇಮ್ಯಾಜಿನೇಷನ್ ಅಲ್ಲಿ ಇರುತ್ತೆ, ಕ್ರಿಯೇಟಿವಿಟಿಯಲ್ಲಿ ಇರುತ್ತೆ. ರಘುವಣ್ಣನಂತಹ ಒಬ್ಬ ಅದ್ಭುತ ಕಲಾವಿದರು ಅದು ಮಾಡಿದಾಗ ನನ್ನಂತಹ ಒಬ್ಬ ಕಲಾವಿದರಿಗೆ ಆ ಬೌಂಡ್ರಿ ಹಾಕೊಳ್ಳೋಕೆ ಬಹಳ ಈಸಿ ಆಗುತ್ತೆ. ಹಾಗಾಗಿ ನಿಮ್ಮ ಕೈಲಿ ಮಾಡಿಸ್ತಿದ್ದೆ, ಬೇರೆ ಏನೂ ಇಲ್ಲ. ಆ ಪ್ರಿವಿಲೇಜ್ ಪ್ರಿವಿಲೇಜ್ ಎಲ್ಲ ಸುಳ್ಳು ಡೌ. ಆ್ಯಂಡ್ ಇಬ್ಬರು ಸುಂದರವಾದ ಹುಡುಗಿಯರು ನಮ್ಮ ಲೀಲಾ ಹಾಗೆ ಕಾದಂಬರಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸಿನಿಮಾಲಿ. ಕೆಲವು ಸಲ ಏನಾಗುತ್ತೆ ಅಂದರೆ ಹೀರೋಯಿನ್ ಅಂದರೆ ಬರೀ ಚೆನ್ನಾಗಿರ್ಬೇಕು ಅಂತಿರುತ್ತೆ, ಬಟ್ ಈ ಸಿನಿಮಾಲಿ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ತುಂಬ ತುಂಬ ಚೆನ್ನಾಗಿ ಇಬ್ಬರು ಆ ಪಾತ್ರವನ್ನು ಆ್ಯಕ್ಟ್ ಮಾಡಿದರೆ ವಂಡರ್ಫುಲ್. ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ರು. ಇನ್ನೊಂದ್ಸಲಿ ಇನ್ನೊಂದ್ಸಲಿ ಟ್ರೈಲರ್ ನೋಡೋಣ. ಆ್ಯಂಡ್ ಆಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ಪ್ರೀತಮ್ ಗುಂಬಿಯವರ ತಾಯಿ ಕೂಡ ಬಂದಿದ್ದಾರೆ. ಅಮ್ಮ ಬನ್ನಿ, ಇಲ್ಲಿ ಬನ್ನಿ. ಈಗ ಅದು ಟೌನ್ ಆಗಿದೆ, ಬಟ್ ಅವತ್ತು ಬರಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು ನಮಗೆ. ನನ್ನ ಹತ್ರ ಒಂದೇ ಒಂದು ಬೈಕ್ ಇತ್ತು, ಆ ಬೈಕ್ಗೆ ಪೆಟ್ರೋಲ್ ಹಾಕೋಕ್ಕೆ ಒಂದೊಂದ್ಸಲಿ ದುಡ್ಡಿರ್ತಿರಲಿಲ್ಲ ನನ್ನ ಹತ್ರ. ವಿಜಯನಗರದಲ್ಲಿ ಮನೆ ಇತ್ತು, ಅಮ್ಮಂದು ಪ್ರೀತು ಅಲ್ಲೇ ಇರೋರು ಒಂದೇ ಮನೆಯಲ್ಲಿ. ಸೊ ನಾನು ತಿರ್ಗಾ ನೆಲಮಂಗ್ಲಕ್ಕೆ ಹೋಗಿ ಬಂದರೆ ಪೆಟ್ರೋಲ್ ಜಾಸ್ತಿ ಖರ್ಚಾಗ್ಬಿಡ್ತಲ್ಲ ಅಂತ ಹೇಳಿ ನಾನು ಹೋಗಿ ಇವ್ರ ಮನೇಲಿ ಹಾಲ್ಟ್ ಆಗ್ತಿದ್ದೆ. ಸೊ ಒಂದೆರಡು ದಿನ ಬ್ರೇಕ್ ಇದ್ದು ಇವ್ರ ಮನೇಲೇ ಇರ್ತಿದ್ದೆ. ನಾನು ಕೆಲಸಕ್ಕೆ ಹೋಗೋದು ನೋಡಿ ಅಮ್ಮ ಪ್ರೀತಿ ಬೈಯವರು ಸಾಯಂಕಾಲ ನೋಡಿ ನಿನ್ನ ಫ್ರೆಂಡ್ ಎಲ್ಲಿ ಕೆಲಸಕ್ಕೆ ಹೋಗ್ತಾವ ನೀನು ಹೋಗ್ತಿಲ್ವಲ್ಲ ಅಂತ. ಇಲ್ಲಮ್ಮ ನಾನು ಡೈರೆಕ್ಟ್ ಆಗ್ತೀನಿ, ನಾನು ಕತೆ ಮಾಡ್ತಿದ್ದೀನಿ ಅಂತ. ಸೊ ವರ್ಷಾನುಗಟ್ಟಲೆ ಒಂದು ಒಂದೂವರೆ ಎರಡು ವರ್ಷ ನಾನು ಯಾವಾಗ ಯಾವಾಗ ಬೆಂಗಳೂರಿಗೆ ಶೂಟಿಂಗ್ ಬರ್ತಿದ್ನೋ, ಯಾವಾಗ ಯಾವಾಗ ನನಗೆ ಪ್ರೊಡಕ್ಷನ್ ಹೌಸು ರೂಮ್ಗಳನ್ನ ಕೊಡ್ತಿರ್ಲಿಲ್ವೋ ಆವಾಗೆಲ್ಲ ಇದ್ದಂಥ ಮನೆ ಒಂದು ವರ್ಷ ಅಲ್ಲಮ್ಮ, ಒಂದು ವರ್ಷ ಇವರ ಕೈ ತುಂಬಿದೆ ರಾತ್ರಿ ನನಗೆ ಸಿಗ್ತಿದ್ದು, ಬೆಳಿಗ್ಗೆ ತಿಂಡಿ ಹಾಕ್ತಿದ್ದು ಇವರೇ ನನಗೆ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮಾ, ಥ್ಯಾಂಕ್ ಯು. ಇದೀಗ ಗೋಲ್ಡನ್ ಸ್ಟಾರ್ ಅನಿಮೇಷನ್ ಅಭಿಮಾನ